ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಕಳೆದ ತರಗತಿಯಲ್ಲಿ ಕನ್ನಡದಲ್ಲಿ ಕಾ ಗುಣಿತ ಚಿಹ್ನೆಗಳನ್ನು ನೋಡಿದ್ವಿ, ಹಾಗೇನೆ ಓದುವ ಕ್ರಮವನ್ನು ತಿಳಿದುಕೊಂಡಿದ್ವಿ. ಈ ದಿನ ನಾವು ಕಾ ಗುಣಿತಗಳನ್ನು ಹೇಗೆ ಬರಿಬೇಕು ಮತ್ತೆ ಅದರ ಸಹಾಯದಿಂದ ಗುಣಿತಾಕ್ಷರಗಳನ್ನು ನಾವು ಹೇಗೆ ಬರೆಯಬಹುದು ಅನ್ನೋದನ್ನು ನೋಡೋಣ. ಸರಿನಾ? ಬನ್ನಿ. ಹಾಗಿದ್ರೆ ಎಸ್, ಇಲ್ಲಿ ನೋಡಿ, ಮೊದಲು ಆಕಾರ ಎರಡು ಸಾಲಿನಲ್ಲಿ ಹೇಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ರಿ, ತಲೆಕಟ್ಟು. ಆಕಾರಕ್ಕೇನು ಬರಬೇಕು? ತಲೆಕಟ್ಟು. ಆಕಾರ ದೀರ್ಘ. ಆಕಾರ ದೀರ್ಘ. ಈಕಾರ ಗುಡಿಸಿ. ಈಕಾರ ಗುಡಿಸಿ. ಈಕಾರ ಗುಡಿಸಿ ದೀರ್ಘ. ತಲೆಕಟ್ಟು ಬರಬೇಕು. ಇರಿ ಒಂದು ನಿಮಿಷ. ಈಕಾರ ಗುಡಿಸಿನ ದೀರ್ಘ. ಈಕಾರ ಗುಡಿಸಿ. ಈಕಾರ ಗುಡಿಸಿನ ದೀರ್ಘ. ಊಕಾರ ನೋಡ್ರಿ, ಮೇಲಿನಿಂದ ಕೆಳಗೆ ಎರಡು ಲೈನ್ಗಳನ್ನು ಟಚ್ ಆಗಿರಬೇಕು. ಊಕಾರ ಕೊಂಬು. ಕೊಂಬು ಹೇಗೆ ಬರಿಬೇಕು? ತಲೆಕಟ್ಟು ಅದನ್ನು ಸರಿಯಾಗಿ ಅದರ ಕೆಳಗಡೆ ಅರ್ಧದಿಂದ ತಗೊಂಡು ಕೆಳಗೆ ಬಂದು ಟಚ್ ಮಾಡಿ ಮತ್ತೆ ಮೇಲೆ ಟಚ್ ಆಗಬೇಕು. ಊಕಾರ ಕೊಂಬು. ಊಕಾರ ಕೊಂಬು. ನೆಕ್ಸ್ಟ್, ಓಕಾರ ಕೊಂಬಿನ ದೀರ್ಘ. ನೋಡ್ರಿ, ಇದ್ರ ಕೆಳಗಡೆನೇ ಬರಬೇಕು ಕರೆಕ್ಟಾಗಿ. ಓಕಾರ ಕೊಂಬಿನ ದೀರ್ಘ. ರುಕಾರ ವಟ್ರಸುಳಿ. ತಲೆಕಟ್ಟು ಬರಬೇಕು, ಅದರ ಕೆಳಗಡೆನೆ ವಟ್ರಸುಳಿ. ರುಕಾರ ವಟ್ರಸುಳಿ. ಏಕಾರ. ಏಕಾರ ಏತ್ವಾ. ಏಕಾರ ಏತ್ವಾ. ಏಕಾರ ಏತ್ವನ್ ದೀರ್ಘ. ಏಕಾರ ಏತ್ವನ್ ದೀರ್ಘ. ಐಕಾರ. ಐಕಾರ ಐತ್ವಾ. ಐಕಾರ ಐತ್ವಾ. ಓಕಾರ ನೋಡಿ ಹೇಗೆ, ಓತ್ವಾ. ಓಕಾರ ಓತ್ವಾ. ಓಕಾರ ಓತ್ವನ್ ದೀರ್ಘ. ಓಕಾರ ಓತ್ವನ್ ದೀರ್ಘ. ಔಕಾರ ಔತ್ವ. ಔಕಾರ ಔತ್ವ. ಅಂಕಾರ ತಲೆ ಕೊಟ್ಟು ಅದ್ರ ಮುಂದೆ
अनुस्वार अहाकार विसर्ग अहाकार विसर्ग नोडिकोंडल्ल मक्कळे इदर सहायदिंद नावु ईग कागुणित अक्षरगळन्न कलियोण इदागले निमगेल्लरिगू बर्ता इदे अल्वा एरड क्लास नल्लि हेळिदिनल्वा ईग इदर सहायदिंद कागुणित अक्षरगळु ಹೇಗೆ ಬರೀಬಹುದು ನೋಡಿ ಹೇಳುವ ಕ್ರಮ ಬರೆಯುವ ಕ್ರಮ ಎರಡನ್ನೂ ನಿಮಗೆ ಹೇಳಿಕೊಡ್ತೀನಿ ಆಕಾರ ತಲೆಕಟ್ಟು ಅದೇ ಕೆಳಗಡೆ ಲೈನಲ್ಲಿ ಕ ತಲೆಕಟ್ಟು ಕ ಎಲ್ಲರೂ ಹೇಳ್ತಾ ಬರೀರಿ ಕ ತಲೆಕಟ್ಟು ಕ ಕ ಇಳಿಸು ಕ ಕಾಗುಡಿಸಿ ಕಿ ಕಾಗುಡಿಸಿ ದೀರ್ಘ ಕಿ ಇದನ್ನ ದೀರ್ಘ ಅಂತಾನು ಕರೀಬಹುದು ನಂತರ ಕ ಕೊಂಬು ಕು ಕೊಂಬು ಕು ಕ ಕೊಂಬಿನ ದೀರ್ಘ ಕು ಕ ವಟ್ರಸುಳಿ ಕೃ ಕ ಕೇತ್ವ ಕೆ ಕ ಏತ್ವನ್ ದೀರ್ಘ ಕೆ ಕ ಕೈತ್ವ ಕೈ ಕ ಕೈತ್ವ ಕೈ ಕ ಕೋತ್ವ ಕೋ ಕ ಓತ್ವನ್ ದೀರ್ಘ ಕೋ ಕ ಔತ್ವ ಕೌ ಕ ಅನುಸ್ವಾರ ಕಂ ಕ ವಿಸರ್ಗ ಕಹ ಈಗ ನೋಡ್ರಿ ಇದನ್ನ ಹೇಗೆ ಓದ್ಬೇಕು ಅಂತ ಇನ್ನೊಂದ್ಸಾರಿ ಹೇಳ ಕ ತಲೆ ಕಟ್ಟು ಕ ಹೇಳಿ ನನ್ನ ಜೊತೆ ಕ ತಲೆ ಕಟ್ಟು ಕ ಕಾಯಿಳಿಸು ಕಾಗುಡಿಸಿ ಕಿ ಕ ಗುಡಿಸಿನ ದೀರ್ಘ ಕಿ ಕ ಕೊಂಬು ಕು ಕ ಕೊಂಬೆಳಿಸು ಕು ಕ ವಟ್ರು ಸುಳಿ ಕೃ ಕ ಕೇತ್ವ ಕೆ ಕ ಏತ್ವನ್ ದೀರ್ಘ ಕೆ ಕ ಕೈತ್ವ ಕೈ ಕ ಕೋತ್ವ ಕೋ ಕ ಓತ್ವನ್ ದೀರ್ಘ ಕೋ ಕ ಔತ್ವ ಕೌ ಕ ಅನುಸ್ವಾರ ಕಂ ಕ ವಿಸರ್ಗ ಕಹ ಗೊತ್ತಾಯ್ತಲ್ಲ ಮಕ್ಕಳೇ ಹೀಗೇನೆ ನೀವು ದಿನಾಲು ಓದಿ ಬರೆದು ಮತ್ತೆ ಮತ್ತೆ ಅದನ್ನ ಪುನರಾವರ್ತನೆನ ಮಾಡ್ಕೋಬೇಕು ಸರಿನಾ Bye.